ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೋಳಿ ಹಬ್ಬದ ಸಂಭ್ರಮ ಎಲ್ಲೆಡೆ ಜೋರಾಗಿತ್ತು. ಜಿಲ್ಲಾ ಕೇಂದ್ರ ಕಾರವಾರದಲ್ಲಿ ಹೋಳಿ ಹಬ್ಬದ ಸಂಭ್ರಮವೋ ಸಂಭ್ರಮ. ಉಳಿದಂತೆ ಜಿಲ್ಲೆಯ ಎಲ್ಲೆಡೆ ಪರಸ್ಪರ ಬಣ್ಣಗಳ ಎರಚುವ ಮೂಲಕ ಶಾಂತಿಯುತ ಹೋಳಿ ಆಚರಣೆ ನಡೆಯಿತು. ಎಲ್ಲೆಲ್ಲಿ ಹೋಳಿ ಸಂಭ್ರಮಾಚರಣೆ ನಡೆಯಿತೆನ್ನುವುದರ ರಿಪೋರ್ಟ್ ಇಲ್ಲಿದೆ. ಭಿನ್ನ ಭಿನ್ನವಾದ ತುರಾಯಿಗಳನ್ನು ಹೊತ್ತ ಕಡ್ನೀರು ಸಂತಗಲ್ ಹಾಲಕ್ಕಿ ಸಮಾಜದ ಹಿರಿಯ ಸುಗ್ಗಿಯ ತಂಡದವರು ಸಾಂಪ್ರದಾಯಿಕ ಕಲೆಯಾದ ಸುಗ್ಗಿ ಕುಣಿತವನ್ನ ಕಡ್ನೀರು ಪುರಾಣ ಪ್ರಸಿದ್ಧ ಶ್ರೀ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಸತತ 2 ಗಂಟೆಗೂ ಹೆಚ್ಚು ಕಾಲ ಪ್ರದರ್ಶನ ನೀಡುವ ಮೂಲಕ ಸುಗ್ಗಿ ಕುಣಿತಕ್ಕೆ ಇನ್ನಷ್ಟು ಮೆರುಗು ನೀಡಿದ್ರು. ಕುಮಟಾ ಭಾಗದ ಬಹುತೇಕ ಕಡೆಗಳಲ್ಲಿ ಹೋಳಿ ಹಬ್ಬದ ಪ್ರಯುಕ್ತ ಕಡ್ನೀರು ಸಂತಗಲ್ ಹಾಲಕ್ಕಿ ಸಮಾಜದವರಿಂದ ನಡೆಯುವ ಸುಗ್ಗಿ ಕುಣಿತ ಬಹು ವಿಶೇಷತೆಯನ್ನ ಹೊಂದಿದೆ. ಲಯಬದ್ಧ ವಾದ್ಯಮೇಳದ ಸದ್ದು, ಬಣ್ಣ ಬಣ್ಣದ ಗರಿಗಳ ತುರಾಯಿ, ತಲೆಗೆ ಕಟ್ಟಿಕೊಂಡವರ ಓಡಾಟ ಗಮನ ಸೆಳೆಯುತ್ತಿದೆ. ಇವೆಲ್ಲವೂ ಸುಗ್ಗಿಯ ಹಿಗ್ಗು ಆರಂಭಗೊಂಡಿದೆ ಎಂಬುದರ ಸಂಕೇತ ಸಾರುತ್ತದೆ. ಹೋಳಿ ಹುಣ್ಣಿಮೆಗೆ 9 ತಿಂಗಳ ಮುಂಚೆಯೇ ಸುಗ್ಗಿ ಕುಣಿತ ಎಂಬ ಸಾಂಪ್ರದಾಯಿಕ ಆಚರಣೆ ನಡೆಯುವುದು ಇಲ್ಲಿನ ವಿಶೇಷತೆ. ಕರಾವಳಿ ಭಾಗದ ಸುಗ್ಗಿ ಕುಣಿತ, ಅದರಲ್ಲೂ ಹಾಲಕ್ಕಿ ಸಮುದಾಯದ ಕುಣಿತ ಕಣ್ಮನ ಸೆಳೆಯಿತು. ಹಾಲಕ್ಕಿ ಸಮುದಾಯದವರು ಸುಗ್ಗಿ ಕುಣಿತ ಆಡುವ ರೂಢಿಯನ್ನ ಇಟ್ಟುಕೊಂಡಿದ್ದಾರೆ. ಇಲ್ಲಿ 60ಕ್ಕೂ ಹೆಚ್ಚು ಸಾಂಪ್ರದಾಯಿಕ ಹಾಡುಗಳಿದ್ದು ಪ್ರತಿ ಹಾಡಿಗೂ ಅದರದ್ದೇ ಆದ ಕುಣಿತ ಇರುವುದು ಈ ಕಲೆಯ ವಿಶೇಷ. ತಲೆಗೆ ತುರಾಯಿ ಕಟ್ಟಿಕೊಂಡವರು, ಕೋಲಾಟ ಕುಣಿದ್ರೆ ಅವರೊಟ್ಟಿಗೆ ವೇಷಭೂಷಣ ತೊಟ್ಟವರು ಹೆಜ್ಜೆ ಹಾಕಿದ್ರು. ಜೊತೆಗೆ ಗುಮಟೆ ಪಾ, ಕಂಸಾಳೆ, ನಗಾರಿ, ಜಾಗಟೆ ಬಾರಿಸುತ್ತ ಹೆಜ್ಜೆ ಕುಣಿತಕ್ಕೆ ತಕ್ಕ ಸದ್ದು ಮಾಡುವ ಮೂಲಕ ಶ್ರೀ ಮಹಾಲಿಂಗೇಶ್ವರನಿಗೆ ಸುಗ್ಗಿ ಪ್ರದರ್ಶನದ ಸೇವೆ ಸಲ್ಲಿಸಿದ್ರು. ಸುಗ್ಗಿಯ ವೇಷಭೂಷಣಗಳನ್ನ ಧರಿಸಿದ ಕೋಲು ಮೇಳದ ಕಲಾವಿದರ ಕೈಯಲ್ಲಿ ಕೋಲುಗಳನ್ನ ಹಿಡಿದು ಹಿಮ್ಮೇಳದ ವಾದ್ಯದ ಗತ್ತಿಗನುಗುಣವಾಗಿ ಪದಗಳನ್ನ ಪದಗಾರರು ಹಾಡಿದ್ರು. ಹಾಡಿದ ಪದಗಳನ್ನ ಪುನರಾವರ್ತನೆಗೊಳಿಸುತ್ತಾ ಕಲಾವಿದರು ಕುಣಿದರು. ಹಿಮ್ಮೇಳದ ತಾಳ ಲಯಕ್ಕನುಗುಣವಾಗಿ ಕುಣಿಯುವವರ ಕುಣಿತ ಆಕರ್ಷಕವಾಗಿತ್ತು. ವಾದ್ಯಮೇಳದ ಲಯಗನುಗುಣವಾಗಿ ಚಹೋಚೋ ಸೊಹೋಚೋ ಓಸಹೋ ಎಂದು ವಿವಿಧ ಭಂಗಿಯಲ್ಲಿ ಕುಣಿದು ಹೋಳಿ ಹಬ್ಬಕ್ಕೆ ಮೆರುಗು ನೀಡಿದ್ರು. ಕಡ್ನೀರು ಭಾಗದ ಜನರು ಅಕ್ಕಿ, ತೆಂಗಿನಕಾಯಿ, ವೀಳ್ಯ ಹಾಗೂ ನಗದನ್ನ ಇರಿಸಿ ಸುಗ್ಗಿ ತಂಡದ ಯಜಮಾನರಾದ ಗಿರಿಯ ಗೌಡರಿಗೆ ನೀಡಿ ಗೌರವಿಸಿದ್ರು. ಸುಮಾರು 80ಕ್ಕೂ ಹೆಚ್ಚು ಕಲಾವಿದರು ಕಲಾ ಪ್ರದರ್ಶನ ನೀಡಿದ್ರು. ಸ್ಥಳೀಯರು ಸುಗ್ಗಿ ಕಲಾವಿದರಿಗೆ ತಂಪು ಪಾನೀಯ ನೀಡಿ ಕೃತಜ್ಞತೆ ಸಲ್ಲಿಸಿದ್ರು. Thank you.
ದಾಂಡೇಲಿ ನಗರದ ಬೀದಿ ಬೀದಿಗಳಲ್ಲಿ ಹೋಳಿ ಹಬ್ಬದ ಸಂಭ್ರಮ ಕಂಡುಬಂದಿದೆ. ಗಲ್ಲಿಗಲ್ಲಿಗಳಲ್ಲಿ ಬಣ್ಣ ಎರಚಿ ಓಕುಳಿಯಾಡಿ ಜನ ಹೋಳಿ ಹಬ್ಬದ ಸಡಗರವನ್ನ ಸಂಭ್ರಮಿಸಿದ್ರು. ದಾಂಡೇಲಿ ನಗರದ ಸೋಮಾನಿ ವೃತ್ತದಲ್ಲಿ ಗೆಳೆಯರೆಲ್ಲರೂ ಸೇರಿ ಪರಸ್ಪರ ಬಣ್ಣ ಎರಚಿ ಹೋಳಿಯನ್ನ ಆಡಿದ್ರು. ದೊಡ್ಡದಾದ ಬ್ಯಾರೆಲ್ಗಳಲ್ಲಿ ಟ್ಯಾಂಕರ್ಗಳಲ್ಲಿ ನೀರಿಗೆ ಬಣ್ಣವನ್ನ ಸೇರಿಸಿ ಅದನ್ನೇ ಪರಸ್ಪರ ಮೈ ಮೇಲೆ ಎರಚುತ್ತಾರೆ. ಮೈ ಮುಖಗಳು ಪರಿಚಯ ಹತ್ತದ ರೀತಿಯಲ್ಲಿ ಓಕುಳಿಯನ್ನಾಡುತ್ತಾರೆ. ಈ ಬಣ್ಣದ ಹೋಳಿಯಾಟದಲ್ಲಿ ಸರ್ವಧರ್ಮೀಯರು ಪಾಲ್ಗೊಳ್ಳುವುದು ವಿಶೇಷವಾಗಿ ಕಂಡುಬರುತ್ತದೆ. ದಾಂಡೇಲಿ ನಗರದ ಸೋಮಾನಿ ವೃತ್ತ, ಜೈಎನ್ ರಸ್ತೆ, ಗಾಂಧಿನಗರ, ಸುಭಾಷ್ ನಗರ, ಗಣೇಶ್ ನಗರ, ನಿರ್ಮಲನಗರ, ಹಳೆ ದಾಂಡೇಲಿ, ಹಳಿಯಾಳ ರಸ್ತೆ ಸೇರಿದಂತೆ ಹಲವೆಡೆ ಬಣ್ಣದೋಕುಳಿಯ ಸೊಬಗು ಕಂಡುಬಂತು. ಇದರ ಹೊರತಾಗಿ ಗ್ರಾಮೀಣ ಭಾಗವಾದ ಅಂಬಿಕಾನಗರ, ಕೋಗಿಲಬನ, ಆಲೂರು ಹಾಗೂ ಗಾಂವಠಾಣದಲ್ಲಿಯೂ ಕೂಡ ಹೋಳಿ ಹಬ್ಬದ ಪ್ರಯುಕ್ತ ಬಣ್ಣವಾಡಿದ್ರು. ಕೆಲ ಮಕ್ಕಳು ಮಹಿಳೆಯರು ತಮ್ಮ ತಮ್ಮ ವಠಾರ ಹಾಗೂ ಮನೆ ಎದುರುಗಡೆಯೇ ಹೋಳಿ ಆಡಿದ್ರು. ಹೋಳಿ ಹಬ್ಬದ ದಿನ ಬಣ್ಣ ಎರಚುವುದೇ ಸಾಮಾನ್ಯವಾಗಿರುವುದರಿಂದ ಹೋಳಿ ಹಬ್ಬದ ದಿನ ಸೋಮವಾರ ಮಧ್ಯಾಹ್ನದವರೆಗೂ ನಗರದ ಪ್ರಮುಖ ರಸ್ತೆಗಳು ಬಿಕೋ ಎಂದವು. ಬೀದಿಗಳಲ್ಲಿ ಜನರಿಲ್ಲ, ಅಂಗಡಿ ಬಾಗಿಲುಗಳೂ ತೆರೆದಿಲ್ಲ. ಅಘೋಷಿತ ಕರ್ಫ್ಯೂ ಘೋಷಣೆಯಾದಂತಿತ್ತು. ಹೋಳಿ ಹಬ್ಬದ ದಿನವೇ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುತ್ತಿರುವುದರಿಂದ ಹಾಗೂ ಶಾಲಾ ಕಾಲೇಜುಗಳು ನಡೆಯುತ್ತಿರುವುದರಿಂದ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗದ ರೀತಿಯಲ್ಲಿ ಪೊಲೀಸರು ಮುನ್ನೆಚ್ಚರಿಕೆ ಕೈಗೊಂಡಿದ್ರು. ಪರೀಕ್ಷೆ ಇದ್ದ ಕಾರಣ ಲಿಂಕ್ ರಸ್ತೆಯಲ್ಲಿ ವರ್ಷದ ಹಾಗೆ ನಡೆಯುತ್ತಿದ್ದ ಬಣ್ಣದೋಕುಳಿ ಕಾರ್ಯಕ್ರಮ ನಡೆಯಲಿಲ್ಲ. ಹೋಳಿ ಹಬ್ಬದ ಪ್ರಯುಕ್ತ ದಾಂಡೇಲಿಯ ವಿವಿಧೆಡೆ ರವಿವಾರ ರಾತ್ರಿ ಕಾಮಣ್ಣನನ್ನ ದಹಿಸಿ ಸಂಭ್ರಮಿಸಿದ್ರು. ಕೆಟ್ಟದ್ದನ್ನ ಸುಡುವ, ಒಳ್ಳೆಯದನ್ನ ಸ್ವಾಗತಿಸುವುದರ ಭಾಗವಾಗಿ ನಡೆಯುವ ಕಾಮಣ್ಣನ ದಹನ ಹೋಳಿ ಹಬ್ಬದ ಪ್ರಯುಕ್ತ ನಡೆಯುತ್ತದೆ. ದಾಂಡೇಲಿ ಅಂಬೆವಾಡಿ, ಗಣೇಶ್ ನಗರ, ಟೌನ್ಶಿಪ್, ಜೆಎನ್ ರೋಡ್, ಹಳೆ ದಾಂಡೇಲಿ, ಹಳಿಯಾಳ ರಸ್ತೆ, ನಿರ್ಮಲ್ ನಗರ, ಗಾಂಧಿನಗರ ಸೇರಿದಂತೆ ಹಲವೆಡೆ ಈ ಕಾಮಣ್ಣನ ದಹನ ಕಾರ್ಯಕ್ರಮ ನಡೆಯಿತು. ಆಯಾ ಭಾಗದ ನಾಗರಿಕರು ಸೇರಿ ಕಾಮಣ್ಣನ ದಹನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು. ನಂತರ ಸೇರಿದವರಿಗೆ ಅವಲಕ್ಕಿ ಚುರುಮುರಿ ಪ್ರಸಾದವನ್ನ ನೀಡಲಾಗುತ್ತದೆ. ಅಂಕೋಲದಲ್ಲಿ ಹೋಳಿ ಸಂಭ್ರಮ ವಿಶೇಷವಾಗಿತ್ತು. ಬಣ್ಣ ಹಚ್ಚಿ ಸಮುದ್ರ ಸ್ನಾನ ಮಾಡಿ ಹಬ್ಬವನ್ನ ಸ್ಥಳೀಯರು ಆಚರಿಸಿದ್ರು. ಹನುಮಟ್ಟ ನಾಗರಿಕರು ಲಕ್ಷ್ಮೀನಾರಾಯಣ ದೇಗುಲದ ಮುಂಭಾಗದಲ್ಲಿ ಬಣ್ಣದೋಕುಳಿ ಆಡಿ ಅರಬ್ಬಿ ಸಮುದ್ರದಲ್ಲಿ ಸ್ನಾನ ಮಾಡಿದ್ರು. ಹಿರಿಯರು, ಯುವಕರು, ಚಿಣ್ಣರು ಜೊತೆಯಾಗಿ ಹಬ್ಬವನ್ನ ಆಚರಿಸಿದ್ರು. ಎಸ್ಎಸ್ಎಲ್ಸಿ 5, 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳ ಪರೀಕ್ಷೆಯಾಗಿರುವುದರಿಂದ ವಿದ್ಯಾರ್ಥಿಗಳು ಭಾರವಾದ ಮನಸ್ಸಿನಲ್ಲಿ ಶಾಲೆ ಮತ್ತು ಪರೀಕ್ಷಾ ಕೇಂದ್ರಗಳಿಗೆ ತೆರಳಿದ್ದು ಕಂಡುಬಂತು. ಪುರಾಣ ಪ್ರಸಿದ್ಧ ಕ್ಷೇತ್ರ ಪ್ರವಾಸಿ ತಾಣ ಗೋಕರ್ಣದಲ್ಲಿ ಸೋಮವಾರ ಹೋಳಿ ಹಬ್ಬವನ್ನ ವಿದೇಶಿ ಹಾಗೂ ಸ್ವದೇಶಿ ಪ್ರವಾಸಿಗರು ಸ್ಥಳೀಯರೊಂದಿಗೆ ಸಂಭ್ರಮದಿಂದ ಆಚರಿಸಿದ್ರು. ಹೋಳಿ ಹಬ್ಬ ಈ ಭಾಗದಲ್ಲಿ ಮುಂದಿನ ಪೂರ್ಣಿಮೆಯಂದು ಸುಗ್ಗಿ ಹಬ್ಬದೊಂದಿಗೆ ಆಚರಿಸುವುದು ವಾಡಿಕೆಯಾಗಿದೆ. ಆದರೆ ಇಲ್ಲಿಗೆ ಬರುವ ಪ್ರವಾಸಿಗರಿಗಾಗಿ ಸ್ಥಳೀಯರು ಹಾಗೂ ವಿವಿಧ ಹೋಟೆಲ್ ರೆಸಾರ್ಟ್ನವರು ಜೊತೆಯಾಗಿ ಬಣ್ಣ ಎರಚುತ್ತಾ ಸಡಗರದಿಂದ ಹಬ್ಬ ಆಚರಿಸುತ್ತಾ ಬಂದಿದ್ದು ಅದರಂತೆ ಈ ಬಾರಿಯೂ ನಡೆಯಿತು. ಪೇಟೆಯಲ್ಲಿ ಅತ್ತ ಬಣ್ಣ ಹಚ್ಚಿಕೊಂಡು ತಿರುಗಾಡುತ್ತಿರುವುದು ಒಂದು ಕಡೆಯಾದರೆ, ಕಡಲ ತೀರದ ವಸತಿಗೃಹಗಳಲ್ಲಿ ತಂಗಿರುವ ಪ್ರವಾಸಿಗರು ತಮ್ಮ ಗೆಳೆಯ ಗೆಳತಿಯರೊಂದಿಗೆ ರಂಗಿನಾಟವಾಡುತ್ತಾ ಸಂಭ್ರಮಿಸಿದ್ರು. ಈ ವರ್ಷದ ಪ್ರವಾಸದ ಹಂಗಾಮು ಮುಗಿಸಿ ತಮ್ಮ ದೇಶ ಸೇರುವ ವಿದೇಶಿಗರೂ ಸಹ ಈ ಭಾಗದಲ್ಲಿ ಹೋಳಿ ಆಡಿ ಬಣ್ಣ ಹಚ್ಚಿ ಸಂಭ್ರಮಿಸಿ ಇಲ್ಲಿಂದ ಬಹುತೇಕ ಎಲ್ಲರೂ ತೆರಳಲು ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ. ಈ ಬಾರಿ ಹಲವು ರೆಸಾರ್ಟ್ಗಳಲ್ಲಿ ನೀರಿನ ಬಗ್ಗೆ ಮುಂಜಾಗ್ರತೆಯಾಗಿ ಜಾಗೃತಿ ಮೂಡಿಸಿರುವ ಬಗ್ಗೆ ವಿಶೇಷವಾಗಿತ್ತು. ಅಂಗಡಿಗಳಿಗೆ ಅಪಾಯವಿಲ್ಲದ ಬಣ್ಣಗಳಿಗಾಗಿ ಹುಡುಕಾಡಿದ್ದು ಅದನ್ನೇ ತಂದಿದ್ದು ವಿದೇಶಿಗರಲ್ಲಿ ಆರೋಗ್ಯದ ಕಾಳಜಿ ಕಂಡುಬಂತು. ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇತ್ರಯಂಬಕ್ಕೆ ದೇವಿ ನಾರಾಯಣಿ ನಮೋಸ್ತುತೆ. ಶಿರಸಿಯ ಜಗನ್ಮಾತೆ ಮಾರಿಕಾಂಬೆ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವ ಭಕ್ತರಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಸ್ವಾಗತ ಕೋರುವವರು ರವೀಂದ್ರ ನಾಯ್ಕ ಅಧ್ಯಕ್ಷರು, ಜಿಲ್ಲಾ ಅರಣ್ಯ ಅತಿಕ್ರಮಣ ಹೋರಾಟಗಾರರ ವೇದಿಕೆ ಶಿರಸಿ. ನಾಡಿನ ಶಕ್ತಿ ದೇವತೆ, ಭಕ್ತರ ಪೊರೆವ ಜಗನ್ಮಾತೆ, ಶಿರಸಿ ಶ್ರೀ ಮಾರಿಕಾಂಬೆಯ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುತ್ತಿರುವ ಭಕ್ತ ಸಮೂಹಕ್ಕೆ ಹೃದಯಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ರಾಘುನಾಯ್ಕ ಉಪಾಧ್ಯಕ್ಷರು, ಭೈರುಂಬೆ ಗ್ರಾಮ ಪಂಚಾಯತ್. ನಾಡಿನ ಪ್ರಸಿದ್ಧ ಶ್ರೀ ಮಾರಿಕಾಂಬೆಯ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವ ಭಕ್ತರಿಗೆ ಹೃತ್ಪೂರ್ವಕ ಸ್ವಾಗತಗಳು. ಶ್ರೀ ಮಾರಿಕಾಂಬೆ ತಮ್ಮೆಲ್ಲರನ್ನ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸುವ ಪ್ರದೀಪ್ ಶೆಟ್ಟಿ, ಗುತ್ತಿಗೆದಾರರು ಶಿರಸಿ. ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶಿರಸಿಯ ಜಗನ್ಮಾತೆ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವ ಭಕ್ತರಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ.
ಸ್ವಾಗತವನ್ನ ಕೋರುವವರು ಸಂತೋಷ್ ಶೆಟ್ಟಿ, ಉದ್ಯಮಿಗಳು, ಗಿಡಮಾವಿನ ಕಟ್ಟೆ, ಶಿರಸಿ. ನಾಡಿನ ಶಕ್ತಿ ದೇವತೆ, ಭಕ್ತರ ಪೊರೆವ ಜಗನ್ಮಾತೆ, ಶಿರಸಿ ಶ್ರೀ ಮಾರಿಕಾಂಬೆಯ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುತ್ತಿರುವ ಭಕ್ತ ಸಮೂಹಕ್ಕೆ ಹೃದಯಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಹರೀಶ್ ಪಂಡಿತ್, ಅವಿನಾಶ್ ಎಲೆಕ್ಟ್ರಾನಿಕ್ಸ್, ಶಿರಸಿ. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7,00,000 ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.